ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಬಿಎಂ ನಾರಾಯಣಸ್ವಾಮಿ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಬಿಎಂ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಎಂ ವೀರಭದ್ರಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಚ್ ಎಂ ಮಂಜುನಾಥ್ ಘೋಷಣೆ ಮಾಡಿದರು. ಇಂದು ನಡೆದ ಚುನಾವಣೆಯಲ್ಲಿ ಒಟ್ಟು 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏಕಮಾತ್ರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಪ್ರಕಟಿಸಿದರು. ನೂತನ ನಿರ್ದೇಶಕರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ವೆಂಕಟರೆಡ್ಡಿ, ಗ್ರಾಮದಲ್ಲಿ ಒಂದು ಬಾರಿ ಮಾತ್ರ ಚುನಾವಣೆ ನಡೆದಿದ್ದು, ನಂತರ ಇದೇವರೆಗೂ ಹಾಲಿನ ಡೈರಿ ಚುನಾವಣೆ ನಡೆದಿಲ್ಲ ಎಂದರು. ಗ್ರಾಮದ ಎಲ್ಲ ಹಾಲು ಉತ್ಪಾದಕರು ಮತ್ತು ಗ್ರಾಮಸ್ಥರು ಹಾಲಿನ ಡೈರಿಯಲ್ಲಿ ನಿರ್ದೇಶಕರ ಆಯ್ಕೆಗೆ, ಅವಿರೋಧ ಆಯ್ಕೆಗೆ ಸಹಕಾರ ನೀಡುತ್ತಿರುವುದನ್ನು ಶ್ಲಾಘಿಸಿ, ನೂತನ ಆಡಳಿತ ಮಂಡಳಿ ಸಂಘದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಸಹ ಕೋರಿದರು. ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅತಿ ಹೆಚ್ಚು ಲಾಭಾಂಶವನ್ನು ಗಳಿಸಿದೆ. ಶೀಘ್ರದಲ್ಲಿಯೇ ಬಿಎಂಸಿ ಕೇಂದ್ರ ಮತ್ತು ಸಾಮೂಹಿಕ ಹಾಲು ಕರೆಯುವ ಯಂತ್ರಗಳ ಘಟಕವನ್ನು ಸ್ಥಾಪನೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಎಸ್ಎಫ್ಸಿ ನಿರ್ದೇಶಕರಾದ ಎಂ ಶಿವಾರೆಡ್ಡಿ, ಕಾರ್ಯದರ್ಶಿ ವಿ ನಾಗರಾಜ್ ಸೇರಿದಂತೆ ಎಲ್ಲಾ ನಿರ್ದೇಶಕರು, ಗ್ರಾಮದ ಮುಖಂಡರು ಮತ್ತಿತರರು ಹಾಜರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಸೂತ್ರವಾಗಿ ಅವಿರೋಧವಾಗಿ ಆಯ್ಕೆ, ಅಧ್ಯಕ್ಷರ ಆಯ್ಕೆ, ಸದಸ್ಯರ ಆಯ್ಕೆ ಕೂಡ ಉತ್ತಮವಾಗಿ ಆಗಿರ್ತದೆ. ಇದಕ್ಕೆ ಹಾಲು ಉತ್ಪಾದಕರಿಗೆ ಮತ್ತೆ ಎಲ್ಲ ಸದಸ್ಯರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವೆಂಕಟೇಶ್ ಗೌಡ, ಹಾಗೆ ಗೋವಿಂದ್ ಅಶ್ವತ್ಥಪ್ಪ, ಎನ್ ಮಂಜುನಾಥ, 77-78 ಒಂದು ಸಾರಿ ಬಿಟ್ಟರೆ ಇದುವರೆಗೂ ನಮ್ಮ ಗ್ರಾಮದಲ್ಲಿ ಚುನಾವಣೆ ನಡೆದಿಲ್ಲ. ಈ ಸಾರಿ ಕೂಡ ಚುನಾವಣೆ ನಡೆಯೋದಕ್ಕೆ ಅವಕಾಶ ಕೊಡದೆ ಎಲ್ಲ ಹಾಲು ಉತ್ಪಾದಕರು ಮತ್ತು ಗ್ರಾಮಸ್ಥರು ಕೂಡ ಸಹಕರಿಸಿದ್ದಕ್ಕೆ ಅವರೆಲ್ಲರೂ ಕೂಡ ನಾನು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ದಿನ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ 12 ಜನ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಸಂಘವನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಂಘದ ಅಭಿವೃದ್ಧಿಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಬೇಕು. ಇಲ್ಲಿ ಆಗಬೇಕಂಥ ಮುಖ್ಯ ಕೆಲಸಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಕೂತು ಚರ್ಚಿಸಿ ಜನರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಇವರು ಕಾರ್ಯನಿರ್ವಹಿಸಬೇಕು. ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ಕೂಡ ಅನ್ಯೋನ್ಯವಾಗಿ ಒಗ್ಗಟ್ಟಿನಿಂದ ಒಬ್ರಿಗೊಬ್ಬರು ಚರ್ಚೆ ಮಾಡಿ ಎಲ್ಲರೂ ಕೂತು ಸಂಘಕ್ಕೆ ಬೇಕಾದ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ತಲುಪಿಸಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕಂತೇಳಿ ಅವ್ರನ್ನ ಕೋರ್ತಾ ನನ್ನ 4 ಇವಾಗ ಮೊದಲು 5 ಇದ್ದರೆ ಮತ್ತೆ ಆಯ್ಕೆ ಮಾಡಿದ್ದಾರೆ. ಈಗ ಇವಾಗ ನಾವು ಬಿ ಎಮ್ ಸಿ ಮತ್ತು ಆಲ್ಕರೆ ಅಂತ ಜಾಗ ಇಲ್ದಿರಿತ್ತು, ಮೊದಲೇ ಮಾಡಬೇಕಾಗಿತ್ತು, ಜಾಗ ಇಲ್ದಿರಿತ್ತು. ಈಗ ಈ ಅವಧಿಯಲ್ಲಿ ನಾವೆಲ್ಲ ಪೂರ್ತಿ ಮುಗಿಸ್ಬಿಡ್ತೀರಿ, ನಾವು ಬರೋ ಸವಲತ್ತೆಲ್ಲ ತಂದು ಕೊಡ್ತೀವಿ, ಹಾಲು ಉತ್ಪಾದಕರಿಗೆ ಎಲ್ಲ ಬರೋ ಸವಲತ್ತೆಲ್ಲ ತಂದು ಕೊಡ್ತೀವಿ. ಸದಸ್ಯರಿಗೆ ಯಾವ ರೀತಿಯ ಜನರಲ್ಲಿ ಇರ್ತೀರಾ ಸದಸ್ಯರ ಜೊತೆ? ಸದಸ್ಯರಿಗೆ ನಡವಡಿಕೆ ಇಟ್ಕೊಂಡು ಹೆಂಗೆ ಅಂದರೆ ಪರಸ್ಪರ ಸ್ಪಂದಿಸ್ಬೇಕು, ಅವ್ರಿಗೆ ಇದು ಮಾಡ್ಬೇಕು, ನಾವು ಸರ್ಕಾರ ಕೊಡುವಂಥ ಸವಲತ್ತು ನಾವು ಕೊಡಿಸ್ಕೊಡ್ಬೇಕು ಅವ್ರಿಗೆ.